ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಭಾರತದ ಮೇಲೆ ಹಾದು ಹೋಗಿರುವಂಥ ಇಪ್ಪತ್ತ್ಮೂರವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅದೇ ರೀತಿ ಇನ್ನೊಂದು ರೇಖಾಂಶವಾದಂಥ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ನಮ್ಮ ಭಾರತದ ಯಾವ ಯಾವ ರಾಜ್ಯದ ಮುಖಾಂತರವಾಗಿ ಹಾದು ಹೋಗುತ್ತೆ ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಆದಂಥ ಗಿರೀಶವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದರೆ ಈ ಭೂಮಿಯ ಮೇಲೆ ಪಶ್ಚಿಮ ಭಾಗದಿಂದ ಪೂರ್ವ ಭಾಗಕ್ಕೆ ಹಾದು ಹೋಗಿರುವ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರಿತೀವಿ ಸ್ನೇಹಿತರೆ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತವು ನಮ್ಮ ಭಾರತದ ಮಧ್ಯ ಭಾಗದಲ್ಲಿ ಹಾದು ಹೋಗಿರುತ್ತೆ ಸ್ನೇಹಿತರೆ ನಮ್ಮ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂಥ ಒಂದು ರೇಖೆ ಯಾವುದಾಗಿರುತ್ತೆ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುತ್ತೆ ಸೊ ಇದು ನಮ್ಮ ಭಾರತದ ಎಷ್ಟು ರಾಜ್ಯಗಳ ಮೇಲೆ ಅದು ಹೋಗಿದೆ ಎಂಬುದಾಗಿ ಎಕ್ಸಾಂಬಲ್ ಕೇಳ್ತಾರೆ ಸೊ ಎಷ್ಟು ರಾಜ್ಯಗಳ ಮೇಲೆ ಅದು ಹೋಗಿದೆ ಅಂದರೆ ಭಾರತದ ಎಂಟು ರಾಜ್ಯಗಳ ಮೇಲೆ ಅದು ಹೋಗಿರುತ್ತೆ ಸ್ನೇಹಿತರೆ ಸೊ ಆ ಎಂಟು ರಾಜ್ಯಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಒಂದು ಗುಜರಾತ್ ರಾಜ್ಯ ಎರಡು ರಾಜಸ್ಥಾನ ಮೂರು ಮಧ್ಯಪ್ರದೇಶ ನಾಲ್ಕು ಛತ್ತೀಸ್ಗಢ ಐದು ಜಾರ್ಖಂಡು ಆರು ಪಶ್ಚಿಮ ಬಂಗಾಳ ಏಳು ತ್ರಿಪುರ ಎಂಟು ಮಿಜೋರಾಂ ಆಗಿರುತ್ತೆ ಸ್ನೇಹಿತರೆ ಸೊ ಇವೇನಾಗಿರ್ತಂದರೆ ನಮ್ಮ ಭಾರತದ ಮೇಲೆ ಈ ಒಂದು ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ಇರುತ್ತವು ಎಂಟು ರಾಜ್ಯಗಳ ಮೇಲೆ ಅದು ಹೋಗಿರುತ್ತೆ ಸ್ನೇಹಿತರೆ ಸೊ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಆಲ್ರೂ ವಯಸ್ಸಲ್ಲಾದ್ರೂ ಕೇಳ್ಬೋದು ಈ ರಾಜ್ಯದಲ್ಲಿ ಆದು ಹೋಗಿದೆ ಅಥವಾ ಈ ರಾಜ್ಯದಲ್ಲಿ ಆದು ಹೋಗಿಲ್ಲ ಎಂಬುದಾಗಿ ಸಹ ಕ್ವಶನ್ಸ್ಗಳು ಬರ್ತಾಯಿರ್ತವೆ ಸೊ ಇದಾದ ನಂತರದಲ್ಲಿ ಇನ್ನೊಂದು ರೇಖಾಂಶವು ನಮ್ಮ ಭಾರತದ ಮೇಲೆ ಆದು ಹೋಗುತ್ತೆ ಅದು ಯಾವುದಾಗಿರುತ್ತೆ ಅಂದರೆ ಅದಕ್ಕಿಂತ ಮುಂಚಿತವಾಗಿ ರೇಖಾಂಶ ಅಂದರೆ ಏನು ಎಂಬುದಾಗಿ ನಾವಿಲ್ಲಿ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ ಸೊ ರೇಖಾಂಶ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎಳ್ದಿರುವಂಥ ಒಂದು ಕಾಲ್ಪನಿಕ ರೇಖೆಗಳನ್ನು ಈ ಒಂದು ರೇಖಾಂಶಗಳು ಎಂದು ಕರಿತೀವಿ ಭೂಮಿಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳು ಎಂದು ಕರಿತೀವಿ ಸ್ನೇಹಿತರೆ ಸೊ ಈ ಒಂದು ರೇಖಾಂಶಕ್ಕೆ ಇನ್ನೊಂದು ರೇಖಾಂಶಕ್ಕೆ ನಡುವೆ ಅಂತರ ಎಷ್ಟು ಇರುತ್ತೆ ಅಂದರೆ ನಾಲ್ಕು ನಿಮಿಷ ಇರುತ್ತೆ ಸೊ ಈ ರೇಖಾಂಶದ ಇನ್ನೊಂದು ವಿಶೇಷತೆ ಏನಿರುತ್ತೆಂದ್ರೆ ಈ ಒಂದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶದ ಇನ್ನೊಂದು ವಿಶೇಷತೆ ಏನಿರುತ್ತೆ ಅಂದರೆ ಭಾರತದಲ್ಲಿ ಸಮಯವನ್ನು ನಿರ್ಧಾರ ಮಾಡುವಂಥ ರೇಖಾಂಶ ಯಾವುದಾಗಿರುತ್ತೆ ಅಂದರೆ ಸ್ನೇಹಿತರೆ ಈ ಒಂದು ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಆಗಿರುತ್ತೆ ಸೊ ಇದು ಇಪ್ಪತ್ತ್ಮೂರು ಇದೆ ತಪ್ಪಿದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಆಗಿರುತ್ತೆ ಸೊ ಈ ಒಂದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ನಮ್ಮ ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದರೆ ಐದು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಎಂಟು ರಾಜ್ಯಗಳ ಮೇಲೆ ಅದೇ ರೀತಿ ಈ ಒಂದು ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶವು ಐದು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಸೊ ಆ ರಾಜ್ಯಗಳನ್ನು ನಾವು ನೋಡೋದಾದರೆ ಸ್ನೇಹಿತರೆ ಎಲ್ಲಿಂದ ಆಗುತ್ತೆ ಅಂದರೆ ಈ ಒಂದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಉತ್ತರ ಪ್ರದೇಶದ ಅಲಹಾಬಾದ್ ನಗರದ ಮುಖಾಂತರವಾಗಿ ಹಾದು ಬರುತ್ತೆ ಮೊದಲನೇ ಬಾರಿಗೆ ಫಸ್ಟನೇ ರಾಜ್ಯ ಉತ್ತರ ಪ್ರದೇಶದ ಮುಖಾಂತರವಾಗಿ ಹಾದು ಬರುತ್ತೆ ಎರಡನೇ ರಾಜ್ಯ ಮಧ್ಯ ಪ್ರದೇಶದ ಮುಖಾಂತರವಾಗಿ ಹಾದು ಬರುತ್ತೆ ನಂತರ ಮೂರನೇ ರಾಜ್ಯ ಛತ್ತೀಸ್ಗಢ ರಾಜ್ಯದ ಮುಖಾಂತರವಾಗಿ ಹಾದು ಬರುತ್ತೆ ನಾಲ್ಕನೇ ರಾಜ್ಯ ಒಡಿಶಾ ರಾಜ್ಯದ ಮುಖಾಂತರವಾಗಿ ಆದು ಬರುತ್ತೆ ಕೊನೆಯ ಐದನೇ ರಾಜ್ಯ ಯಾವುದಾಗಿರುತ್ತೆ ಅಂದರೆ ಆಂಧ್ರ ಪ್ರದೇಶದ ಮುಖಾಂತರವಾಗಿ ಈ ಒಂದು ಸಮಯವನ್ನು ನಿರ್ಧಾರ ಮಾಡುವಂಥ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಐದು ರಾಜ್ಯಗಳ ಮೇಲೆ ಅದು ಬರುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಆದು ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಎಂಬತ್ತೆರಡುವರೆ ಡಿಗ್ರಿ ಪೂರ್ವರೇಖಾಂಶವು ಅದೇ ರೀತಿ ಈ ಕಡೆಯಿಂದ ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಇರುತ್ತವೆ ಅದು ಬರಬೇಕಾದ್ರೆ ಮಧ್ಯ ಪ್ರದೇಶದ ಜಬ್ಬಲ್ಪುರದ ಬಳಿ ಏನು ಮಾಡ್ತವೆ ಎರಡೂ ರೇಖೆಗಳು ಸಂಧಿಸ್ತವೆ ಸೊ ಇದನ್ನು ಏನಂತ ಕರೀತಂದರೆ ಭಾರತದ ಭೌಗೋಳಿಕ ಕೇಂದ್ರ ಎಂದು ಕರೀತಾರೆ ಸ್ನೇಹಿತರೆ ಭಾರತದ ಭೌಗೋಳಿಕ ಕೇಂದ್ರ ಯಾವುದಾಗಿರ್ತಂದ್ರೆ ಮಧ್ಯಪ್ರದೇಶದ ಜಬ್ಬಲ್ಪುರ ಆಗಿರುತ್ತೆ ಸೊ ಇನ್ನೊಂದು ವಿಶೇಷತೆ ಅಂದರೆ ಭಾರತದ ಟೈಮ್ ಇರ್ತದೆ ಈ ಟೈಮ್ ಗ್ರೀನ್ ಗ್ರೀನ್ವಿಚ್ ರೇಖೆಗಿಂತ ಗ್ರೀನ್ ಗ್ರೀನ್ವಿಚ್ ಸಮಯಕ್ಕಿಂತ ಏನಾಗಿರುತ್ತೆ ಅಂದರೆ ಇದು ಐದೂವರೆ ಗಂಟೆ ಏನಾಗಿರುತ್ತೆ ಅಂದರೆ ಮುಂದೆ ಇರುತ್ತೆ ನಮ್ಮ ಭಾರತದ ಸಮಯವು ಗ್ರೀನ್ವಿಚ್ ಸಮಯಕ್ಕಿಂತ ಐದೂವರೆ ಗಂಟೆ ಮುಂದೆ ಇರುತ್ತೆ ಸ್ನೇಹಿತರೆ ಸೊ ಇಷ್ಟು ಏನಾಗಿತ್ತಂದರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಯಾವ ರಾಜ್ಯದ ಮುಖಾಂತರವಾಗಿ ಯಾವುದು ಹೋಗುತ್ತೆ ಅದೇ ರೀತಿ ಎಂಬತ್ತೆರಡುವರೆ ಡಿಗ್ರಿ ರೇಖಾಂಶವು ಯಾವ ರಾಜ್ಯದ ಮುಖಾಂತರವಾಗಿ ಹಾದು ಹೋಗುತ್ತೆ ಎಂಬುದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು